नमस्कार मेरे प्रिय छात्र, मैं हूँ आपका हिंदी अध्यापक सतीश हेम, STJ HPS श्रीग्रह के बच्चे। देखिए पाठ पांच, पाठ का नाम है राखी मात्रा में। राखी ओके बच्चे, आप लोग सब लोग जानते हैं मात्रा, मात्रा से बने वाले पद को बारे में हम पद के बारे में जानते हैं। इस वक्त राग की मात्रा के बारे में जानकारी हासिल करेगा। ओके, इसमें तीन अलग अलग पद है, रेफा और पदे। रेफा में एक मात्रा आते हैं, ऊपर में इस तरह आते हैं, पदे में यह और यह, यह धोन, यह अलग अलग दो मात्रा है। पदे में दो मात्रा आते हैं, ता के लिए रेफा इस मात्रा भी आते हैं। इस वक्त हम रेफा इस मात्रा के बारे में जानकारी हासिल करेगा। ओके, रेफा इंदु पद के साथ होने वाले यह चिन्ह को हम रेफा कहते हैं। फॉर एग्जाम्पल देखिए, सूर्या, सूर्या पद को हम इस तरह लिखते हैं, सूर्या। इसमें सू प्लस इलियन बढ़ते, इवन चिन्ह बढ़ते, रेफा चिन्ह प्लस या, ये नहीं तो सूर्या। ಹೀಗೆ ಉತ್ಪತ್ತಿ ಆಗ್ತಕ್ಕಂತಹ ಪದಗಳ ಬಗ್ಗೆ ಈಗ ನಾವು ನೋಡೋಣ. ಸೂರ್ಯ, ಓಕೆನಾ ನೋಡಿ, ಸೂರ್ಯ ಪದೇ ಬಂದಿದೆಲ್ವಾ, ಸರಿ, ಇದನ್ನ ನಾವು ರೇಫಾ ಅಂತ ಹೇಳಿ ಕರಿತೀವಿ. ರೇಫಾ ಸೂರ್ಯ. ಸರ್ ನೋಡಿ, ಈ ಗೆರೆಯನ್ನು ಮುಂದೆ ಹಾಕಿದ್ರೆ ಸಫೇದ್ ನೋಡಿ, ಈಗ ಹಾಕಿದ್ರೆ ನಾವೇನಾಗುತ್ತೆ ಏನು ತಿಳ್ಕೊಳ್ತೀವಿ, ಪೇ ಅಕ್ಷರ ಆಗುತ್ತೆ. ಇದನ್ನು ನಾವು ಈಗ ಹಿಂದ್ಗಡೆ ಕೊಟ್ಟರೆ ಏನಾಗುತ್ತೆ, ರಾ ರೇಫಾ ಅಕ್ಷರದಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಸರ್ಪ ಆದರೆ ಇದು ಸಫೇ ಆಗುತ್ತೆ, ಹಾಗಾಗಿ ನೀವು ಇವುಗಳನ್ನು ಬರೀಬೇಕಾದ್ರೆ ತಪ್ಪನ್ನು ಮಾಡಬಾರ್ದು. ನೀವೆಲ್ಲರೂ ಕೂಡ ಈ ರೀತಿಯ ತಪ್ಪುಗಳನ್ನು ಮಾಡ್ತೀರಿ, ಇದನ್ನ ಅವಾಯ್ಡ್ ಮಾಡಬೇಕು, ಬಳಸಬಾರದು. ಸರ್ ಬಂ. ನೆಕ್ಸ್ಟ್ ಕರ್ಮ, ಕರ್ಮ ಕೆ ಬಾರೆ ಮೇ ಆಪ್ ಲೋಗ್ ಜಾನ್ತೆ ಹೈ, ಕರ್ಮ ಕಾ ಅರ್ಥ ಹೈ ಕಾರ್ಯ, ಕಾರ್ಯ ಕರ್ಮ ಕಾ ಅರ್ಥ ಹೈ ಕಾರ್ಯ. ಕಾರ್ಯ ಮೇ रेफा चिन्ह आते हैं, रेफ का मात्रा आता है, कार कर्म कैलसा. और मर्म, मर्मा ಈ ಒಂದು ಇದರಲ್ಲಿಯೂ ಕೂಡ ರೇಫಾ ಚಿಹ್ನೆ ಬಂದಿದೆ. ಮಾರ್ಗ, ಮಾರ್ಗ ಮಾರ್ಗ ಕಾ ಅರ್ಥ ಹೈ ಮಾರ್ಗ, ದಾರಿ. ವ್ಯರ್ಥ, ವ್ಯರ್ಥ ನಷ್ಟ ಅಥವಾ ಹಾನಿ, ಹಾನಿ ಅಥವಾ ನಷ್ಟ, ಈ ಒಂದು ಪದಕ್ಕೆ ನಾವು ವ್ಯರ್ಥ ಕಹತೆ ಹೈ. ಔರ್ ತರ್ಕ,
तरखा स्पर्श कर्च कर्चु व्यया दर्शन दर्शन का अर्थ जानते हैं नोटा दृष्टि रेफा हर एक पद में क्या है रेफा है राकी रेफा दर्शन और धार्मिक धर्म धार्मिक इसमें भी आर की प्रा अक्षर की रेफा है धार्मिक धर्म इस शब्द में भी प्रा की रेफा है दर्पण दर्पण कन्नड़ी दर्पण ओके अर्जुन अर्जुन अर्जुना गर्व गर्वा अंदर झंबा पर्ण फरणा ಇದರಲ್ಲೂ ಕೂಡ ಆರು ಅಕ್ಷರದ ಮಾತ್ರ ಒಂದು ಚಿಹ್ನೆಯನ್ನು ಕಾಣಬಹುದು ಪರ್ವತ್ ಪರ್ವತ್ ಪರ್ವತ ಧೈರ್ಯ ಧೈರ್ಯ ಅಂದರೆ ಧೈರ್ಯ ಇದರಲ್ಲಿ ಇರ್ತಕ್ಕಂಥದ್ದು ಧೈರ್ಯ ಸರ್ಗ ಸರ್ಗ ಅಂದರೆ ಸೇರಿರ್ತಕ್ಕಂಥದ್ದು ಕೂಡಿಕೊಂಡಿರ್ತಕ್ಕಂಥದ್ದು ಸರ್ಗ ವರ್ತನೆ ವರ್ತನೆ ಈ ಎಲ್ಲ ಪದಗಳಲ್ಲಿಯೂ ಕೂಡ ನಾವು ಈ ರೇಫಾ ಕಾಣಬಹುದು ಈ ರೇಫಾ ರಾ ಅಕ್ಷರಕ್ಕೆ ಮಾತ್ರ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಏಕ್ ಬಾರ್ ತೆಗಿಯ ಸೂರ್ಯ ಸರ್ ಕರ್ಮ ಕಾರ್ಯ ಮಾರ್ಗ ಮರ್ಮ ವ್ಯರ್ಥ ತರ್ಕ ಕರ್ಚ್ ದರ್ಶನ್ ಧಾರ್ಮಿಕ್ ತರ್ಪಣ್ ಅರ್ಜುನ್ ಗರ್ವ್ ಪರ್ಣ್ ಪರ್ವತ್ ಧೈರ್ಯ ಸರ್ಗ್ ವರ್ತನೆ ಈ ಸಭೀ ಪದೋನೆ ರ ಅಕ್ಷರಕ್ಕೆ ರೇಫಾಕಿ ಮಾತ್ರ ಹೈ ರ ಅಕ್ಷರಸ್ಥಿ ಹೊನೆ ವಾಲೆ ಪದೋಕ್ಕೆ ಹಮ್ ಜಾತೆ ಉಸ್ ಪದ ಕೆ ಸಾಥ್ ಹೊನೆ ವಾಲೆ ವಾಕ್ಯೋಕ್ಕೆ ಬಾರೆ ಮೇ ಜಾನಕಾರಿ ಹಾಸಲ್ ಕರೆಂಗೆ ವ್ಯರ್ಥ ವ್ಯರ್ಥ ಮೇ ಖರ್ಚ್ ಮತ್ ಕರೋ ವ್ಯರ್ಥ ಮೇ ಖರ್ಚ್ ಮತ್ ಕರೋ व्यर्थ में खर्च मत करो मार्ग पर कचरा मत फेंको मार्ग पर कचरा मत फेंको ಮಾರ್ಗ ಪರ್ ಕಚರ ಮತ್ ಫೇಕು ಜನತೆ ಹೇನ ಮಾರ್ಗ
ದಾರಿಯಲ್ಲಿ ಕಚಡ ಅಂದರೆ ಕಸವನ್ನು, ವೇಸ್ಟೇಜ್ ಕಸ, ಮತ್ ಫೆಂಕು ಹಾಕದಿರು. ಔರ್ ಸರ್ ಪೇಪರ್ ಚಟ್ ಗಯಾ. ಇಸ್ ವಾಕ್ಯ ಮೇ ಸರ್ ಸರ್ ಪೇಪರ್ ಚಟ್ ಗಯಾ. ಸರ್ ಪೇಟ್ ಪರ್ ಚಟ್ ಗಯಾ. ದೇಖಿ ಸರ್ ಪೇಟ್ ಪರ್ ಚಟ್ ಗಯಾ. ಔರ್ ಏಕ್ ವಾಕ್ಯ ಹೈ ಆದರ್ಶ್ ಔರ್ ದರ್ಶನ್ ದೋನೋ ಭಾಯಿ ಹೈ. ಆದರ್ಶ್ ಔರ್ ದರ್ಶನ್ ದೋನೋ ಬಾಯಿ ಹೈ. ಓಕೆ ದೇಖಿ ವ್ಯರ್ಥ ಮೇ ಖರ್ಚ್ ಮತ್ ಕರೋ. ವ್ಯರ್ಥವಾಗಿ ಖರ್ಚನ್ನ ಮಾಡಬೇಡ. ಮಾರ್ಗ ಕಚರ ಮತ್ ಬೇಕು. ದಾರಿಯಲ್ಲಿ ಕಸವನ್ನು ಹಾಕದಿರು ಅಥವಾ ಹಾಕಬೇಡ. ಸರ್ ಪೇಪರ್ ಚಟ್ ಗಯಾ. ಹಾವು ಮರದಿಂದ ಕೆಳಗೆ ಬಿತ್ತು. ಆದರ್ಶ್ ಔರ್ ದರ್ಶನ್ ದೋನೋ ಬಾಯಿ ಹೈ. ಆದರ್ಶ ಮತ್ತು ದರ್ಶನ್ ಇಬ್ಬರು ಕೂಡ ದೋನೋ ಇಬ್ಬರು ಸಹೋದರರು. ಇಲ್ಲಿ ವ್ಯರ್ಥ ಖರ್ಚ್ ಮಾರ್ಗ ಸರ್ ಆದರ್ಶ್ ದರ್ಶನ್ ಇನ್ ಯಹ ಪದೋ ಮೇ ಕ್ಯಾ ಹೈ. ರ ಅಕ್ಷರ ಕಾ ರೇಫಾ ಹೈ ಯಾ ರ ಕಿ ಮಾತ್ರ ಹೈ. ಓಕೆ ಬಚ್ಚೆ ಥ್ಯಾಂಕ್ ಯು.